ಬೆಳ್ಳಾರಿಯ ಅಭಿವೃದ್ಧಿ ತೀವ್ರಗತಿಯಲ್ಲಿ ಆಗ್ತಿರುವಂತದ್ದು ಬಹಳ ಸಂತೋಷ ತಂದಿದೆ ಇನ್ನಷ್ಟು ಆಗಬೇಕು ಅನ್ನುವಂತದ್ದು ವಿಚಾರವೂ ಕೂಡ ನನಗೆ ಗೊತ್ತಿದೆ ಈ ಆಸ್ಪತ್ರೆ 400 ಬೆಡ್ಡಿನ ತಾಯಿ ಮಗುವಿನ ಆಸ್ಪತ್ರೆ ಬೆಳ್ಳಾರಿಗೆ ಆಗ್ತಿರುವಂತದ್ದು ಬಹುತೇಕವಾಗಿ ಇಡೀ ಕರ್ನಾಟಕದಲ್ಲಿ ಒಂದೇ ಜಾಗದಲ್ಲಿ 400 ಬೆಡ್ಡಿನ ತಾಯಿ ಮಕ್ಕಳ ಆಸ್ಪತ್ರೆ ಇನ್ನೊಂದು ಆಗೋದಲ್ಲ ಇದು ಒಂದೇ ಪ್ರಥಮ ಅಂತ ನನಗೆ ಅನಿಸ್ತಾ ಇದೆ ಸಾಮಾನ್ಯವಾಗಿ ನಾವು ಇಲಾಖೆಯಿಂದ ಮಾಡುವಾಗ 100 ಬೆಡ್ಡಿನ ಆಸ್ಪತ್ರೆಯನ್ನು ನಾವು ಮಾಡ್ತೀವಿ ಅದು ನಾಲ್ಕು ಪಟ್ಟಾಗಿದೆ ನಿಜವಾಗಲೂ ಕೂಡ ಬಹಳ ಸಂತೋಷದ ಸಂಗತಿ ಸಂತೋಷದಿಂದ ಅಡಿಗೆಗಳನ್ನು ಹಾಕಿದ್ದೇನೆ ಜಿಂದಾಲ್ ಕಂಪನಿಯವರು ಇದನ್ನು ಸಂಪೂರ್ಣವಾಗಿ ಕಟ್ಟಿಕೊಡೋದಕ್ಕೆ ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಮತ್ತು ಮಿಕ್ಕಿದ ಇಕ್ವಿಪ್ಮೆಂಟ್ಸ್ ಅನ್ನು ನಮ್ಮ ಸರ್ಕಾರ ಎಲ್ಲ ಕೊಡಬೇಕಾಗ್ತದೆ ಅದನ್ನು ನಾವು ಕೊಡಲು ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ 400 ಬೆಡ್ಡಿನ ಆಸ್ಪತ್ರೆ ಸಮಗ್ರ ಬೆಳ್ಳಾರಿ ಜಿಲ್ಲೆ ಅಂದರೆ ಇವತ್ತಿನ ವಿಜಯನಗರ ಮತ್ತು ಬೆಳ್ಳಾರಿ ಜಿಲ್ಲೆಯ ಎಲ್ಲ ಚಿಕ್ಕ ಮಕ್ಕಳ ಮತ್ತು ಹೆರಿಗೆಯನ್ನು ನಿರೀಕ್ಷೆ ಮಾಡುವಂಥ ತಾಯಂದಿರ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗ್ತದೆ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಆಸ್ಪತ್ರೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಇವತ್ತು ಬಹಳ ನಮ್ಮ ಮುಖ್ಯವಾಗಿರುವಂಥ ಸವಾಲು ಏನು ಅಂತಂದರೆ ಇವತ್ತು ನ್ಯೂಟ್ರಿಷನ್ ಪೌಷ್ಟಿಕ ಆಹಾರದ ಕೊರತೆಯಿಂದ ತಾಯಿಗೂ ಕೂಡ ಇವತ್ತು ಪೌಷ್ಟಿಕ ಆಹಾರದ ಕೊರತೆ ಇದೆ ಮಕ್ಕಳಲ್ಲೂ ಇದೆ ಹೀಗಾಗಿ ಮಕ್ಕಳ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಅಂಡರ್ ನರಿಶ್ಮೆಂಟ್ ಅಂಡರ್ ಗ್ರೋತ್ ಆಗುತ್ತೆ ಹೀಗಾಗಿ ಪದೇ ಪದೇ ಕಾಯಿಲೆಗೆ ಅವರು ಒಳಪಡುತ್ತಿರುವಂಥದ್ದು ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರಾಯಚೂರು ಯಾದಗಿರಿ ಮತ್ತು ಬೆಳ್ಳಾರಿ ಜಿಲ್ಲೆಯಲ್ಲಿ ಅದು ಸುಧಾರಣೆ ಮಾಡೋದಕ್ಕೆ ನಾನು ವಿಶೇಷವಾದಂಥ ಹಣವನ್ನು ಈಗಾಗಲೇ ಕೊಟ್ಟಿದ್ದೇನೆ ನಮ್ಮ ರಾಜ್ಯ ಬಜೆಟ್ನಲ್ಲೂ ಕೂಡ ಪೌಷ್ಟಿಕತೆ ಆಹಾರತೆಗೆ ಇವತ್ತು ಕೊಟ್ಟಿದ್ದೇವೆ ಪೌಷ್ಟಿಕತೆ ಆಹಾರದಲ್ಲಿ ಎರಡು ಥರ ಇರ್ತದೆ ತೀವ್ರವಾಗಿ ಮಾಧ್ಯಮವಾಗಿ ಮೊದಲೆಲ್ಲ ಮಾಧ್ಯಮಕ್ಕೆ ಕಡಿಮೆ ಪೌಷ್ಟಿಕ ಆಹಾರ ತೀವ್ರಕ್ಕೆ ಮಾತ್ರ ಆಹಾರ ಒಳ್ಳೆಯ ಆಹಾರ ಕೊಡುವಂಥದ್ದು ಹಿಂದಿನ ಸರ್ಕಾರಗಳೆಲ್ಲ ಇತ್ತು ಆದರೆ ಅದನ್ನು ಬದಲಾವಣೆಯನ್ನು ಮಾಡಿ ಎಲ್ಲರಿಗೂ ತೀವ್ರವಾಗಿರುವಂಥ ಪೌಷ್ಟಿಕ ಕೊರತೆ ಏನಿದೆ ಅದೇ ಆಹಾರವನ್ನು ಎಲ್ಲರಿಗೂ ಕೊಡಬೇಕು ಅಂತ ಹೇಳಿ ಇವತ್ತು ಪ್ರಮುಖವಾದಂಥ ತೀರ್ಮಾನವನ್ನು ಮಾಡಿದ್ದೇವೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ ಇಲ್ಲಿ ಸುಮಾರು ಕಲ್ಯಾಣ ಕರ್ನಾಟಕದಲ್ಲಿ 24 PHC ಸೆಂಟರ್ನ CHC ಸೆಂಟರ್ಗೆ ಮಾಡ್ತಾ ಇದ್ದೇವೆ ಮತ್ತು ಹೊಸ PHC ಸೆಂಟರ್ ಕೂಡ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೇವೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಆಸ್ಪತ್ರೆ ಬಂದಿರುವಂಥದ್ದು ಒಂದು ರೀತಿಯಲ್ಲಿ ನಮ್ಮೆಲ್ಲ ಪ್ರಯತ್ನಕ್ಕೆ ಭಾಳ ದೊಡ್ಡ ಬೆಂಬಲ ಜಿಂದಾಲ್ ಕಂಪ್ನಿ ಮಾಡಿದೆ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಮುರುಗನ ಮುಖಾಂತರ ಅವರ ಮುಖ್ಯಸ್ಥ ಸಜ್ಜನ್ ದಿಲ್ನಗರ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ಈ ಥರ ತಾವು ಮಾಡಬೇಕು ತಮ್ಮ ಶಕ್ತಿ ಇದೆ ಭಾಳ ದೊಡ್ಡ ಶಕ್ತಿ ಇದೆ ದೇವರು ಭಗವಂತ ಕೊಟ್ಟಿದ್ದಾನೆ ಕೊಟ್ಟಿದ್ದನ್ನು ಹಂಚಿದ್ರೆ ಜಾಸ್ತಿ ಆಗುತ್ತೆ ಇಟ್ಕೊಂಡ್ರೆ ಕಡಿಮೆ ಆಗುತ್ತೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೀಗಾಗಿ ಇನ್ನಷ್ಟು ದೊಡ್ಡ ಪ್ರಮಾಣದ ನಿಮ್ಮ ಯಾವ ಫಂಡ್ ಅಂತಿರೋದು CSR ಫಂಡನ್ನು ದೊಡ್ಡ ಪ್ರಮಾಣದ ಬೆಳ್ಳಾರಿ ಹೊಸಪೇಟೆ ಎರಡು ಜಿಲ್ಲೆಯ ಎಲ್ಲ ತಾಲೂಕಿಗೆ ನೀವು ದೊಡ್ಡ ಪ್ರಮಾಣದ ಆರೋಗ್ಯ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳು ಎಲ್ಲದಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಕೊಡುಗೆಯನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ ನಾವು ಜಿಂದಾಲ್ನಿಂದ ಬೇರೆ ಇದುವರೆಗೂ ಏನು ನಿರೀಕ್ಷೆ ಮಾಡೋದಿಲ್ಲ ಮಾಡೋದನ್ನಿಲ್ಲ ಭಾಳ ಬಹಿರಂಗವಾಗಿ ಹೇಳ್ತೇನೆ ನಾನು ಬೇರೆ ಬೇರೆ ಸರ್ಕಾರಗಳ ಜವಾಬ್ದಾರಿ ತಗೊಳ್ಳೋದಲ್ಲ ಅದು ನನ್ನ ಸರ್ಕಾರದ ಜವಾಬ್ದಾರಿ ತಗೊಳ್ತೇನೆ ನಾವು ನಿಮಗೆ ಇಷ್ಟು ಭೂಮಿಯನ್ನು ಕೊಟ್ಟಿದ್ದೇವೆ ನೀವು ಚೆನ್ನಾಗಿ ಮಾಡಿದ್ದೀರಿ ಇವತ್ತು ರಾಷ್ಟ್ರದಲ್ಲಿ ಅತಿ ದೊಡ್ಡ ಸ್ಟೀಲ್ ಪ್ಲಾಂಟ್ ಇಲ್ಲಿ ಬಂದಿದೆ ಇನ್ನು 3-4 ವರ್ಷದಲ್ಲಿ ಜಗತ್ತಿನ ಅತಿ ದೊಡ್ಡ ಸ್ಟೀಲ್ ಪ್ಲಾಂಟ್ ಆಗ್ತಾ ಇದೆ ಅದೆಲ್ಲವೂ ಕೂಡ ನಮ್ಗೆ ಸಂತೋಷ ಆಗ್ತಾ ಇದೆ ರಾಜ್ಯದ ಪಕ್ಷಕ್ಕೂ ಕೂಡ ನಾವು ಸಹಾಯ ಮಾಡ್ತಾ ಇದ್ದೇವೆ ಆದರೆ ಇಲ್ಲಿ ಸ್ಥಳೀಯವಾಗಿ ಇಲ್ಲಿಯ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತಾವು ಮಾಡಿದರೆ ಖಂಡಿತವಾಗೂ ಜಿಂದಾಲ್ನ ಗುಡ್ವಿಲ್ ಭಾಳ ಎತ್ತರಕ್ಕೆ ಹೋಗ್ತದೆ ಇಲ್ಲಿರುವಂಥ ಬಡಬಗ್ಗರಿಗೆ ಆರೋಗ್ಯ ಶಿಕ್ಷಣ ಮತ್ತು ಕೆಲಸ ಈ ಮೂರನ್ನು ತಾವು ಕೊಟ್ಟುಬಿಟ್ರೆ ಭಾಳ ದೊಡ್ಡ ಒಂದು ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ತಮ್ಮ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇರಲಿ ಅಂತ ನಾನು ಕೇಳಿಕೊಂಡು ಭಾಳ ಒಳ್ಳೆಯ ಕೆಲಸ ನಮ್ಮ 400 ಬೆಡ್ ಮಾಡಿರುವಂಥದ್ದು ಭಾಳ ಒಳ್ಳೆಯ ಕೆಲಸ ಮಾಡಿದ್ವಿ ಇಡೀ ಕರ್ನಾಟಕದಲ್ಲಿ 400 ಬೆಡ್ಡು ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ ಎಲ್ಲೂ ಇಲ್ಲ
ಕೆಲಸವನ್ನು ಉತ್ತಮವಾಗಿ ನಿಗದಿತ ಸಮಯದಲ್ಲಿ ತಾವು ಕಟ್ಟಿಕೊಡಿ ಮಿಕ್ಕಿದಂತ ನಮ್ಮ ಸರ್ಕಾರದಿಂದ ಏನೆಲ್ಲ ಸಹಾಯ ಮಾಡಬೇಕು ಮಾಡಿ ಇದೊಂದು ಮಾದರಿಯ ಅತ್ಯಂತ ದೊಡ್ಡ ಮಾದರಿಯ ಮದರ್ ಅಂಡ್ ಚೈಲ್ಡ್ ಆಸ್ಪಿಟಲ್ ಅನ್ನು ನಾವು ಮಾಡ್ತೇವೆ।